ಪರಿಹಾರ ಪಾಲಿಟಿಕ್ಸ್ ಯಾವ ರೀತಿ ನಡೀತಾ ಇದೆ ಅನ್ನೋದರ ಕುರಿತಾದ ಸುದ್ದಿ ಇದು. ಕೇರಳದ ವ್ಯಕ್ತಿ ಕಾಡಾನೆಗೆ ಬಲಿಯಾಗಿದ್ದು ಕರ್ನಾಟಕದಿಂದ ಆ ವ್ಯಕ್ತಿಗೆ ಪರಿಹಾರ ಹೋಗುತ್ತೆ. ಅದು ಎಷ್ಟು? 15 ಲಕ್ಷ ಪರಿಹಾರ ಕರ್ನಾಟಕ ಸರ್ಕಾರದಿಂದ ಕೇರಳ ವ್ಯಕ್ತಿಗೆ. ಕೇರಳದ ವ್ಯಕ್ತಿ ಕಾಡಾನೆಗೆ ಬಲಿಯಾಗ್ತಾನೆ, ಆ ಕೇರಳದ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ 15 ಲಕ್ಷ ಪರಿಹಾರ ಕೊಟ್ಟಿದ್ದು ಈಗ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ರಾಹುಲ್ ಗಾಂಧಿ ಸಲಹೆ ಮೇರೆಗೆ 15 ಲಕ್ಷ ನೆರವನ್ನ ಘೋಷಣೆ ಮಾಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಕೇರಳದ ಆ ವ್ಯಕ್ತಿಗೆ ಪರಿಹಾರ ಘೋಷಣೆ ಆಗಿದೆ. ಅದು ಕೂಡ ರಾಹುಲ್ ಸೂಚನೆಯ ಮೇರೆಗೆ ಪರಿಹಾರ ಕೊಟ್ಟಿರೋದು ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ಜನರಲ್ಲಿ ಇದು ಕೂಡ ಗೊಂದಲಕ್ಕೆ ಕಾರಣ ಆಗುತ್ತೆ. ಕೇರಳದ ವ್ಯಕ್ತಿ, ಕೇರಳ ಒಂದು ರಾಜ್ಯ, ಆ ರಾಜ್ಯದ ವ್ಯಕ್ತಿಗೆ ಅವರು ಕಾಡಾನೆಗೆ ಬಲಿಯಾದ್ರೆ ನಮ್ಮಲ್ಲಿಂದ ಯಾಕೆ ಅವರಿಗೆ 15 ಲಕ್ಷ ಪರಿಹಾರ ಘೋಷಣೆ ಆಯ್ತು ಅಂತ. ಹಾಗ ನೋಡಿದ್ರೆ ಕರ್ನಾಟಕದಲ್ಲಿ ಕಾಡಂಚಿನ ಭಾಗದಲ್ಲಿ ಇಂತಹ ಅದೆಷ್ಟೋ ಘಟನೆಗಳು ನಡೆಯುತ್ತೆ. ಕಾಡು ಪ್ರಾಣಿಗಳಿಗೆ, ಕಾಡಾನೆಗಳಿಗೆ ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ. ಪರಿಹಾರಕ್ಕಾಗಿ ವರ್ಷಾನುಗಟ್ಲೆ ಅಲೆದಾಡ್ತಾ ಇರ್ತಾರೆ. ಶಾಸಕರನ್ನ, ಸಚಿವರನ್ನ ದುಂಬಾಲು ಬೀಳ್ತಾ ಇರ್ತಾರೆ. ಪರಿಹಾರ ಕೊಡಿಸಿ, ದುಡಿಯೋ ವ್ಯಕ್ತಿ ಈ ರೀತಿ ಕಾಡು ಪ್ರಾಣಿಗಳಿಗೆ ಬಲಿಯಾಗಿರೋದು ವರ್ಷಗಳೇ ಕಳೆದು ಹೋಗಿದೆ ಅಂತ. ಆದ್ರೆ ಅದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೇರಳದ ವ್ಯಕ್ತಿ ಕಾಡಾನೆಗೆ ಬಲಿಯಾಗಿದ್ದು ಆ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ 15 ಲಕ್ಷ ಪರಿಹಾರವನ್ನ ಕೊಡ್ತಾರೆ. ಯಾಕೆ? ರಾಹುಲ್ ಗಾಂಧಿ ಸೂಚನೆ ಮೇರೆಗೆ. ಯಾಕೆ? ಅಲ್ಲಿನ ಸಂಸದರು ಅವರು ಸೂಚನೆ ಕೊಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿಂದ ಅವರಿಗೆ 15 ಲಕ್ಷ ಪರಿಹಾರ ಹೋಗುತ್ತೆ. ಇದು ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಇನ್ನು ಕೇರಳ ವ್ಯಕ್ತಿಗೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿರುವಂತಹ ವಿಚಾರ ವಿವಾದಕ್ಕೆ ಕಾರಣ ಆಗಿದೆ. ಮಾನವೀಯತೆ ದೃಷ್ಟಿಯಿಂದ ಪರಿಹಾರದ ಹಣವನ್ನ ನೀಡಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೀಡಿರುವಂತಹ ಸ್ಪಷ್ಟನೆ ಇದು. ಈ ವಿಚಾರ ವಿವಾದ ಆಗ್ತಾ ಇದ್ದಂತೆ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾವಿನಲ್ಲೂ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾರೆ. ಬಿಜೆಪಿ ನಾಯಕರಿಗೆ ಏನಾದರೂ ಮಾನವೀಯತೆ ಇದೆಯಾ? ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಸಹಾಯ ಮಾಡುವುದು ನಮ್ಮ ಧರ್ಮ ಅಂತ ಸಚಿವ ಖಂಡ್ರೆ ಅವರು ಹೇಳಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಮಾತನಾಡಿದ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ ಮಾತಿದೆ. ಕೇರಳದ ವಯನಾಡಿನಲ್ಲಿ ಆನೆ ದಾಳಿಗೆ ವ್ಯಕ್ತಿ ಮೃತಪಟ್ಟಿದ್ದಕ್ಕೆ ರಾಜ್ಯ ಸರ್ಕಾರದಿಂದ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿರುವಂಥದ್ದು. ಈ ಪರಿಹಾರ ಘೋಷಣೆ ಆಗ್ತಾ ಇದ್ದಂತೆ ಬಿಜೆಪಿ ಏನೊಂದು ಲೀಡರ್ಗಳಿದ್ದಾರೆ, ಅವರು ಏನಂತಂದರೆ ಇದನ್ನೇ ರಾಜಕೀಯ ಬೆರೆಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖುದ್ದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ರಾಜ್ಯದ ಹಣ ಏನೊಂದು ರಾಜ್ಯದ ತೆರಿಗೆ ಹಣ ಏನಂತಂದರೆ ಕೇರಳದ ವ್ಯಕ್ತಿಗೆ ಕೊಟ್ಟಿದ್ದಕ್ಕೆ ಅವರು ರಾಜಕೀಯ ಬೆರೆಸ್ತಾ ಇದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಎಲ್ಲಿ ಸಾವಾಗಿದೆ ಆ ಪ್ರಕರಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಪರಿಹಾರ ಹಣ ಕೊಟ್ಟಿದೆ. ಸಾವಿನಲ್ಲೂ ಬಿಜೆಪಿಯವರು ರಾಜಕೀಯ ಮಾಡ್ತಾರಲ್ಲ, ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇವ್ರಿಗೇನಾದರೂ ಮಾನವೀಯತೆ ಇದೆಯಾ? ಇವರಿಗೆ ನೈತಿಕತೆ ಇದೆಯಾ? ಇವತ್ತು ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಇವರು, ಯಾರಿಗೂ ಹೇಳದೆ ಕೇಳದೆ. ಇವತ್ತು ನೋಡಿ, ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗ್ತದೆ, ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಸಹಾಯ ಕೇಳ್ತದೆ. ಸಹಾಯ ಮಾಡುವಂಥದ್ದು ನಮ್ಮ ಧರ್ಮ. ಆ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ, ಇವತ್ತು ನಾವೆಲ್ಲ ಈ ಸರ್ಕಾರ ಈ ಒಂದು ತೀರ್ಮಾನವನ್ನು ಮಾಡಿದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಹೀಗಾಗಿ ಇದಕ್ಕೆ ರಾಜಕೀಯ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಅದನ್ನು ಖಂಡಿಸ್ತೇನೆ. ಸರ್, ಕೇರಳದ ಸಂಸದರು ಮತ್ತು ಹೈಕಮಾಂಡ್ನ ಮೆಚ್ಚಿಸಲು ಈ ರೀತಿ ಘೋಷಣೆ ಮಾಡಿದ್ದಾರೆ ಅಂತ ಸರ್. ಸೊ ಇದಿಷ್ಟು ಏನಂತಂದರೆ ಸಚಿವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಮಾನವೀಯತೆ ದೃಷ್ಟಿಯಿಂದ ಏನಂತಂದರೆ ಕೇರಳದ ಏನೊಂದು ಮೃತಪಟ್ಟ ವ್ಯಕ್ತಿಗೆ ನಾವು ಏನಂತಂದರೆ ಪರಿಹಾರ ಘೋಷಣೆ ಮಾಡಿದ್ವಿ ಎಂಬ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಶರಣು ಜೊತೆ ಲಿಂಗೇಶ್ ಮರಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಎಸ್, ಅರಣ್ಯ ಸಚಿವರು ಸರಿಯಾಗಿ ಉತ್ತರವನ್ನು ಕೊಡದೆ ಅಲ್ಲಿಂದ ತೆರಳ್ತಾರೆ. ಉತ್ತರ ಕೊಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿನ ಕೇರಳ ವ್ಯಕ್ತಿಗೆ ಸರ್ಕಾರ ಪರಿಹಾರ ನೀಡಿದ್ದು ದೋಸ್ತಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಕೆಂಡ ಕಾರ್ತಾ ಇದೆ. ರಾಜ್ಯದ ತೆರಿಗೆ ಹಣ ದುರುಪಯೋಗ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡುತ್ತಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ರೈತರು ಪರಿಹಾರ ಕೇಳಿದ್ರೆ 2000 ಕೊಡ್ತಾರೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕನ್ನಡಿಗರ ತೆರಿಗೆ ಹಣ ರಾಹುಲ್ ಜೇಬಿಗೆ ಹಾಕಿದ್ದಾರೆ ಅಂತ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮೈತ್ರಿ ನಾಯಕರು
ಸರ್ಕಾರದ ಈ ಕ್ರಮಕ್ಕೆ ಕಿಡಿಕಾರ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ. ರಾಜ್ಯದ ಜನರ ದುಡ್ಡನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಇವತ್ತು ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗೆ ತೊಂದರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಇದು ಖಂಡನೀಯ. ಇದು ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ, ರಾಜ್ಯದ ಹಣವನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ, ಮತ್ತು ಅಲ್ಲಿ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತೀರ್ಮಾನವನ್ನು ಕೈಗೊಳ್ಳಬಾರ್ದು ಅಂತೇಳಿ ನಾನು ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ನ ಅಧಿನಾಯಕನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಅಂತ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತವರಿಗೆ ಅವರಿಗೆ ಭಾಳ ಕಷ್ಟಪಟ್ಟ ಮೇಲೆ 5 ಲಕ್ಷ ಪರಿಹಾರ, ಸಾಯುವವರು ಬೇರೆ ರಾಜ್ಯದವರಾದರೆ ಕರ್ನಾಟಕ ಖಜಾನೆಯಿಂದ ಹೆಚ್ಚು ಪರಿಹಾರನ? ಇದು ಯಾವ ರಾಜ್ಯದ ಹಿತಾಸಕ್ತಿ, ಯಾವ ರಾಜ್ಯದ ಜನರ ಹಿತಾಸಕ್ತಿ? ನಿಮ್ಮ ಮನೆ ಜೋಬಿಂದ ತೆಗೆದು ಖರ್ಚು ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದೀರಿ ರಾಜ್ಯದ ಖಜಾನೆನ. ನಿಮ್ಮದು ನಿಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿನಲ್ಲಿ ಬರ ಬಂದಿಲ್ಲ, KPCCಯಿಂದ ಕೊಡಿ ನೀವು 15 ಲಕ್ಷ ಇದ್ದರೆ 50 ಲಕ್ಷ ಕೊಡಿ. ಆದರೆ ರಾಜ್ಯದ ಖಜಾನೆ ಹಣವನ್ನು ಕೊಡಬೇಕು ಅಂತಾರೆ. ಅಂದರೆ ಬೇಕಾಬಿಟ್ಟು ಖರ್ಚು ಮಾಡೋಕ್ಕಲ್ಲ, ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರದ ದುರ್ಬಳಕೆ ಇದು. ಇವತ್ತು 15 ಲಕ್ಷ ರೂಪಾಯಿಗಳನ್ನು ನೀನು ಕೊಟ್ಟಿದ್ದಾರೆ ಮಹಾನುಭಾವರು, ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಆ 2,000 ರೂಪಾಯಿನಲ್ಲೂ 25% ರಾಜ್ಯ ಸರ್ಕಾರದ್ದು, ಇನ್ನು 75% ಕೇಂದ್ರ ಸರ್ಕಾರದ ದುಡ್ಡದು. SDRFನಲ್ಲಿ ಏನು ಕೊಟ್ಟಿದ್ದೀವಿ 2,624 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಆ 624ರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.